ಅನಾರೋಗ್ಯದಿಂದ ಈಗ ಮಣಿಪಾಲದ ಟಿಎಂಸಿ ನಮ್ಮ ಜಿಲ್ಲೆ ಕುಳಿತಿದೆ. ನಾನೀಗ ತಾನೇ ಅವರನ್ನ ವಿಶೇಷ ಐಸಿಯುನಲ್ಲಿ ನೋಡಿ ಬಂದಿದ್ದೇನೆ. ವೈದ್ಯರ ಪ್ರಕಾರ ಅವರು ಚೇತರಿಸ್ಕೊಳ್ತಾ ಇದ್ದಾರೆ, ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಚೇತರಿಸ್ಕೊಳ್ತಾ ಇದ್ದಾರೆ. ಆದರೆ ಅವರ ವಯೋಧರ್ಮದ ಅನುಸಾರವಾಗಿ ಸ್ವಾಭಾವಿಕವಾಗಿ ಅವರ ಈ ಮತ್ತೆ ಆರೋಗ್ಯದ ಸುಧಾರಣೆ ಸ್ವಲ್ಪ ನಿಧಾನವಾಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಆರೋಗ್ಯ 90 ವರ್ಷ ಮಿಕ್ಕಿರೋದ್ರಿಂದ ಚಿಕಿತ್ಸೆಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಒಂದು ಎರಡನೇದಾಗಿ ಯಾವುದೇ ಬೇರೆ ಕಾಯಿಲೆಗಳಿಲ್ಲ ಅವರು. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಯಾವುದೇ ಕಾಯಿಲೆ ಇಲ್ಲ, ಅಡ್ಡ ರೋಗಗಳಿಲ್ಲ. ಹಾಗಾಗಿ ಯಾವ ಔಷಧಿಯನ್ನು ಕೂಡ ಅವರಿಗೆ ಕೊಡಬಹುದು ಮತ್ತು ಚಿಕಿತ್ಸೆಗೆ ಅವರು ಸ್ಪಂದಿಸ್ತಾ ಇದ್ದಾರೆ ಅನ್ನೋದು ನಮಗೆ ತುಂಬ ನೆಮ್ಮದಿಯನ್ನು ಕೊಟ್ಟಿದೆ. ನಾವೆಲ್ಲರೂ ಇಡೀ ರಾಷ್ಟ್ರವೇ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶೀರಗ್ರ ಆರೋಗ್ಯ ಆಗಬೇಕು, ನಮಗೆ ಮಾರ್ಗದರ್ಶನ ಕೊಡ್ತಾ ಇರಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಸೆ, ನಮ್ಮೆಲ್ಲರ ಪ್ರಾರ್ಥನೆ. ಎಲ್ಲರೂ ನಾವು ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸೋಣ. ಅದೇ ಅವರಿಗೆ ಶಕ್ತಿ ಕೊಟ್ಟು ಅವರು ಹಾಗೂ ಭಗವಂತನ ಸಾಮೀಪ್ಯದಲ್ಲಿ ಇರುವವರು. ಆದರೆ ನಮ್ಮ ಭಕ್ತರ ಪ್ರಾರ್ಥನೆ ಕೂಡ ಭಗವಂತನಿಗೆ ಮುಟ್ಟಬೇಕು ಅನ್ನೋದು ನಮ್ಮೆಲ್ಲರ. ಅದು ಬಹಳ ಒಂದು ದುರಾದೃಷ್ಟಕರವಾದಂಥ ವಿಷಯ, ಯಾಕೆಂತಂದ್ರೆ ಮಾಧ್ಯಮಗಳನ್ನು ನೋಡದೆ ನಾವು ಒಪ್ಪೋದಿಲ್ಲ. ಹಾಗಾಗಿ ನಾವು ಬದುಕಿದ್ದೇವೆ. ಇಲ್ಲದಿದ್ದರೆ ಈ ರೀತಿಯ ಅಗತ್ಯವಿಲ್ಲದ ಪ್ರಚಾರಗಳು ಅಷ್ಟು ಅವಸರ ಯಾಕೆ? ಏನಾದರೂ ಸುದ್ದಿ ಬರೋದಾದರೆ ಪತ್ರಿಕೆಯಲ್ಲಿ ಬರುತ್ತೆ, ನಿಮ್ಮ ಮೂಲಕ ದೊರಕುತ್ತೆ. ಹಾಗೆ ಯಾರು ಕೂಡ ಗಲಭೆ ಅಥವಾ ಯಾವುದೇ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಮನಸ್ಸನ್ನು ವ್ಯಸ್ತ ಮಾಡಿಕೊಳ್ಬೇಡಿ. ಮಾಧ್ಯಮಗಳ ಮೂಲಕ, ಪತ್ರಿಕೆಯ ಮೂಲಕ ಸಂದೇಶವನ್ನು ತೆಗೆದುಕೊಳ್ಳಿ. ಒಳ್ಳೆ ಸಂದೇಶ ಬರುತ್ತೆ, ಯಾವುದೇ ಕೆಟ್ಟ ಸಂದೇಶ ಬರೋದಿಲ್ಲ ಅಂತ ನನ್ನ ಒಳ್ಳೆಯ ಅಭಿಪ್ರಾಯ. Of course.